ಸೊ ಒಂದು ಮರಿ ಈಗ ಬೆಳೆಯೋದಕ್ಕೆ ಅದು ಎಷ್ಟು ಸಮಯದಲ್ಲಿ ಬರುತ್ತೆ ಅಂತ ಹೇಳ್ಬೋದು? ಒಂದು ತಿಂಗಳು ತಾಯಿ ಜೊತೆಯಲ್ಲಿ ಇರುತ್ತೆ. ಈ ಒಂದು ತಿಂಗಳ ಮರಿಯನ್ನ ತಾಯಿಯಿಂದ ಇದನ್ನ ಬೇರ್ಪಡಿಸಿ ಸುಮಾರು ಮತ್ತೆ ಒಂದು 2-3 ತಿಂಗಳು ಬೆಳೆಸಿದ್ರೆ ಆಗ ಒಂದು ಮರಿ ಸರಾಸರಿಯಾಗಿ 2.5 ಕೆಜಿ ಅಷ್ಟು ತೂಕ ಬರುತ್ತೆ. ಹೊಲದಲ್ಲೂ ಕೂಡ ಒಂದು ಸಾಕಷ್ಟು ತಳಿಗಳು ಇರ್ತಾವ. ಸೊ ಈಗ ಸಾಕ್ಬೇಕಾದ್ರೆ ಅದ್ರ ಬಗ್ಗೆ ಗಮನವಹಿಸಬೇಕಾಗತ್ತಾ ಅಥವಾ ಯಾವ ತಳಿ ಸೂಕ್ತ ಅಂತ ಹೇಳ್ಬೋದು? ಸಾಕಷ್ಟು 100+ ತಳಿಗಳಿದ್ದಾವೆ. ನ್ಯೂಜಿಲೆಂಡ್ ವೈಟ್, ಸೋವಿಯತ್ ಚಿಂಚಿಲ, ರಷ್ಯನ್ ಗ್ರೇ ಜೈಂಟ್, ಬ್ಲಾಕ್ ಜೈಂಟ್, ವೈಟ್ ಜೈಂಟ್, ಕ್ಯಾಲಿಫೋರ್ನಿಯಾ ವೈಟ್. ವೈಟ್ ಅಂತ ಹೇಳೋದಾದ್ರೆ ಒಂದು ಮಾರುವಂತಹ ಅಥವಾ ಮೀಟ್ ಪರ್ಪಸ್ ಆಗಿರ್ಬೋದು, ಬೇರೆ ಯಾವುದೇ ಪರ್ಪಸ್ ಆಗಿರ್ಬೋದು, ಮಾರ್ಬೇಕು ಅಂತಂದ್ರೆ ಸೊ ಎಷ್ಟು ವೈಟ್ ಅಲ್ಲಿ ಮಾರ್ಬಹುದು ಅವರು? ಯಾವ ರೀತಿಯಾಗಿ ಸರಾಸರಿಯಾಗಿ ಒಂದು 2.5 ಕೆಜಿ ಬರುತ್ತೆ ಸರ್, ಒಂದು ಮರಿ ಬೆಳೆದ ನಂತರ. ಬಟ್ ಕನಿಷ್ಠ ಮಾರುಕಟ್ಟೆಯಲ್ಲಿ ಅದನ್ನ ಕೊಡ್ಲಿಕ್ಕೆ ಒಂದು ಮರಿಯ ತೂಕ 2 ಕೆಜಿ ಇರಬೇಕಾಗುತ್ತೆ ಸರ್. ಮ್ಯಾಕ್ಸಿಮಮ್ ವೈಟ್ ಅಂದ್ರೆ 3 ಕೆಜಿ ತನಕ ಬರುತ್ತೆ.